ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಲಕ್ಷ್ಮಿ ಆ್ಯಂಡ್ ವೆಲ್ಕಮ್ ಟು ಲಕ್ಕಿ ಸಿಂಪಲ್ ಟಿಪ್ಸ್. ಇವತ್ತು ನೀವು ನೋಡ್ತಿರೋ ಹಾಗೆ ಇಲ್ಲಿ ಚಾಪಿಂಗ್ ಬೋರ್ಡ್ಸ್ ಇದೆ. ಇದರಲ್ಲಿ ನಾನು ಮೇನ್ಲಿ ರಿವ್ಯೂ ಮಾಡ್ತಾ ಇರೋಂಥ ಪ್ರಾಡಕ್ಟು ಇದು ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್. ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀನಿ. ಸೊ ಇದರ ಪ್ರೈಸ್ ಬಂದುಬಿಟ್ಟು 1379, ಅರೌಂಡ್ 1400 ಅಂತ ಹೇಳ್ಬೋದು. ಸೊ ಇದು ಕಂಪ್ಲೀಟ್ಲಿ ಸ್ಟೇನ್ಲೆಸ್ ಸ್ಟೀಲ್ ಆ್ಯಂಡ್ ತುಂಬ ದೊಡ್ಡದಾಗಿರುವಂಥ ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ ಇದು. ಸೊ ಇದ್ರ ಪ್ಯಾಕೇಜಿಂಗ್ ಕಾರ್ಡ್ಬೋರ್ಡ್ ಪ್ಯಾಕೇಜಿಂಗ್ ಆನ್ ಟೈಮ್ ರೀಚ್ ಆಗಿದೆ. ಸೊ ಇದು ಲುಕ್ ಈ ಥರ ಕಾಣಿಸುತ್ತೆ ನಿಮಗೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಥಿಕ್ನೆಸ್ ನೀವು ನೋಡ್ತಾ ಇದ್ದೀರಾ ಈಗ. ಸೊ ನೋಡಿ ಥಿಕ್ನೆಸ್, ಸೊ ನೀಟಾಗಿ ನಿಮ್ಮ ಟೇಬಲ್ ಕೌಂಟರ್ ಮೇಲೆ ಕೂತ್ಕೊಳ್ಳುತ್ತೆ, ಕಿಚನ್ ಕೌಂಟರ್ ಮೇಲೆ. ಸೊ ಇದ್ರ ಬ್ರ್ಯಾಂಡ್ ಬಂದುಬಿಟ್ಟು ಇಂಡಿಯನ್ ಡೆಕೋರ್. ಅಮೆಝಾನಲ್ಲಿ ಯಾವ ಥರ ಇದ್ರದ್ದು ಕಾಣಿಸುತ್ತೆ ಇಮೇಜ್ ಅಂತ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಸೊ ಕರೆಂಟ್ಲಿ ಇದು ಅನ್ಅವೈಲೇಬಲ್ ಅಂತ ತೋರಿಸ್ತಾ ಇತ್ತು ನಾನು ನೋಡಿದಾಗ. ಸೊ ಕೈ ಅಳತೆ ಮಾಡಿದಾಗ ಇದು ಲೆಂತ್ ಮೊಳಕೈವರೆಗೂ ಬರುತ್ತೆ. ಸೊ ಇಲ್ಲಿ ನಿಮಗೆ ಲೆಂತ್ ಹೇಳೋದಾದರೆ ಇದು ಉದ್ದ ಲೆಂತ್ ಬಂದುಬಿಟ್ಟು 19 inches ಇದೆ. ಸೊ ಇದ್ರದ್ದು ಅಗಲ ಅರೌಂಡ್ 20 inches ಇದೆ ಇದ್ರದ್ದು ಅಗಲ. ಸೊ ಸಖತ್ ದೋಸ್ತ್ ಕಂಪ್ಲೀಟ್ಲಿ ಸ್ಟೇನ್ಲೆಸ್ ಸ್ಟೀಲ್ ಆ್ಯಂಡ್ ತುಂಬ ದೊಡ್ಡದಾಗಿರುವಂಥ ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ ಇದು. ಸೊ ಈ ಆ್ಯಂಡ್ ನಾನಿಲ್ಲಿ ಕಂಪೇರ್ ಮಾಡ್ತಾ ಇರೋದು ಪ್ಲಾಸ್ಟಿಕ್ ಮತ್ತು ಉಡನ್ ಆ್ಯಂಡ್ ಇದು ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡಿಗೆ ಯಾವುದು ಬೆಸ್ಟ್ ಈ ಮೂರರಲ್ಲಿ, ಅಥವಾ ಯಾವುದು ವರ್ತ್ ಪರ್ಚೇಸ್ ಮಾಡೋದು ಯೂಸ್ ಮಾಡೋದು ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಆಲ್ಮೋಸ್ಟ್ ಈ ಪ್ಲಾಸ್ಟಿಕ್ದು ಈ ಥರ ಆಗಿದೆ. ಆಲ್ಮೋಸ್ಟ್ ನೀವು ಏನೇ ವಿನೆಗರ್ ಅಥವಾ ಲೆಮನ್ ಸೋಡಾ ಏನು ಹಾಕಿದ್ರು ವಾಶ್ ಮಾಡಿದ್ರು ಕೂಡ ಒಂದು ಚಾಪಿಂಗ್ ಬೋರ್ಡ್ ಹಾರ್ಡ್ಲಿ ನಿಮಗೆ 1 ವರ್ಷ ಮೇಲೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಸೊ ನೋಡಲಿ, ಅಟ್ಲೀಸ್ಟ್ ಎವ್ರಿ ಇಯರ್ ನಿಮಗೆ ಒಂದಾದರೂ ಚಾಪಿಂಗ್ ಬೋರ್ಡ್ ಬೇಕೇ ಬೇಕಾಗತ್ತೆ ನ್ಯೂ ಒನ್. ಸೊ ನೀವು 1 ವರ್ಷದಲ್ಲಿ ಈ ಥರ ಇದ್ರದ್ದು ಎಲ್ಲ ಪ್ಲಾಸ್ಟಿಕ್ಕು ಎದ್ದೋಗುತ್ತೆ. ಆ್ಯಂಡ್ ಈ ವುಡನ್ ಪ್ಯೂರ್ ಬ್ಯಾಂಬೂ ಅಂತ ಅಂದ್ಕೊಂಡು ನಾನು ಪರ್ಚೇಸ್ ಮಾಡಿದೆ, ಬಟ್ ಸ್ಟಿಲ್ ನೋಡಿ ಈ ವುಡನ್ ಎಲ್ಲ ಕೊಳ್ತೋಗ್ತಾ ಇದೆ. ಆ್ಯಂಡ್ ಇದ್ರ ಮೇಲೆ ಫಂಗಸ್ ಕೂಡ ಆಗುತ್ತೆ. ಸೊ ಸ್ಲೋಲಿ ಸ್ಕ್ರ್ಯಾಚ್ ಪಾರ್ಟ್ಸ್ ಏನಿದೆ ಇದರಲ್ಲಿ, ನಿಮ್ಮ ನೈಫ್ ಏನಾದ್ರೂ ಶಾರ್ಪ್ ಇದ್ದರೆ ಇದ್ರದ್ದು ಕೂಡ ಪಾರ್ಟಿಕಲ್ಸ್, ವುಡನ್ ಪಾರ್ಟಿಕಲ್ಸ್ ಕಿತ್ಕೊಂಡು ಬರ್ತಾ ಇರುತ್ತೆ ಫುಡ್ ಜೊತೆಗೆ. ಸೊ ನೀವು ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಒಂದು ವೇಳೆ ಈ ಥರದ್ದೇನಾದ್ರು ನೀವು ಶಾರ್ಪ್ ನೈಫ್ ಈ ಥರ ಯೂಸ್ ಮಾಡಿದ್ರೆ ನೀವು ಚಾಪ್ ಮಾಡೋವಾಗ ನೋಡಿ ಈ ಥರದ್ದು ಪ್ಲಾಸ್ಟಿಕ್ ಪೌಡರ್ ಪಾರ್ಟಿಕಲ್ ನಿಮ್ಮ ಫುಡ್ ಜೊತೆಗೆ ಸೇರ್ತಾ ಇರುತ್ತೆ. ಅದು ಗೊತ್ತು ಕೂಡ ಆಗೋಲ್ಲ ನಿಮಗೆ ಹೆಂಗೆ ಮಿಕ್ಸ್ ಆಗುತ್ತೆ ಅಂತ. ಸೊ ನಾ ಬೆಟರ್ ಈ ಎರಡದ್ರಲ್ಲೂ ಸ್ಟರೈಲ್ ಪರ್ಪಸ್ ಅಥವಾ ಲಾಂಗ್ ಡ್ಯೂರೇಷನ್ ಆಗಿರಲಿ ಅಥವಾ ಕ್ಲೀನಿಂಗ್ ಹೈಜೆನಿಕ್ ಪರ್ಪಸ್ ಆ್ಯಂಡ್ ಮೇಂಟೆನೆನ್ಸ್ಗೂ ಕೂಡ ಈ ಮೂರರಲ್ಲಿ ಪ್ರಿಫರೇಬಲ್ ಸ್ಟೇನ್ಲೆಸ್ ಸ್ಟೀಲ್. ಸೊ ಇದು ಬ್ರ್ಯಾಂಡ್ ಬಂದುಬಿಟ್ಟು ಇಂಡಿಯನ್ ಡೆಕೋರ್ ಅಂತ. ಇದ್ರದ್ದು ಇಮೇಜ್ ಮತ್ತು ಪರ್ಚೇಸಿಂಗ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಆ್ಯಂಟಿಬ್ಯಾಕ್ಟೀರಿಯಲ್ ನೀವು ಬಿಸಿ ನೀರಿಂದ ಎವ್ರಿ ಡೇ ಇದನ್ನು ವಾಶ್ ಮಾಡಿಟ್ಬಿಟ್ರೆ ಸ್ಟೆರೈಲ್ ಪ್ರಾಬ್ಲಮ್ ಇರೋಲ್ಲ. ಸೊ ನೀಟಾಗಿ ಕ್ಲೀನಾಗಿ ಹೋಗುತ್ತೆ, ಈಸಿ ಟು ಮೇಂಟೆನೆನ್ಸ್. ಆಲ್ಮೋಸ್ಟ್ ನಾನು ಇವಾಗ 3 months ಆಗ್ತಾವಂತ ನಾನು ಇದನ್ನು ಪರ್ಚೇಸ್ ಮಾಡಿ, ಇನ್ನೂ ರಸ್ಟ್ ಆಗಿಲ್ಲ, ಒಳ್ಳೆ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲ್ ಇದು. ಸೊ ಹಾಗಂತ ಈ ತರಕಾರಿಗಳು ನಾವು ಈ ಥರ ಟೊಮ್ಯಾಟೊ ಆಗಿರ್ಬೋದು, ಈ ಥರ ಫೈನ್ ಪ್ಲೇನ್ ಇರುವಂಥ ತರಕಾರಿ ಕಟ್ ಮಾಡೋವಾಗ ಕೂಡ ಇದು ಸ್ಲಿಪ್ ಆಗೋದಿಲ್ಲ. ಓನ್ಲಿ ಒಂದು ಟೊಮ್ಯಾಟೊ ಮಾತ್ರ ನೀವು ಹೆಚ್ಚಬೇಕಾದ್ರೆ ಅದರದ್ದು ರಸ ನಿಮಗೆ ಕ್ಲೀನ್ ಮಾಡಿ ಕ್ಲೀನಾಗಿ ತೆಗೊಳೋಕ್ಕಾಗಲ್ಲ, ನಿಮಗೆ ಬಳಸೋಕ್ಕಾಗಲ್ಲ. ಸೊ ಅದನ್ನು ಮಾತ್ರ ನಾನು ಸಪ್ರೇಟ್ ಚಿಕ್ಕ ಪ್ಲೇಟಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಬಟ್ ಅದರದ್ದೇನು ಇದು ದೊಡ್ಡದಾಗಿರೋದ್ರಿಂದ, ಸೊ ಇದು ಮಲ್ಟಿಪರ್ಪಸಾಗಿ ಕೂಡ ನೀವು ಯೂಸ್ ಮಾಡ್ಬೋದು, ನೀವು ಇಮೇಜಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಇಲ್ಲಿ ಸ್ಕ್ರ್ಯಾಚಸ್ ಹೇಗೆ ಕಾಣ್ತಿದೆ ನೋಡಿ, ಆಲ್ಮೋಸ್ಟ್ 3 months ಯೂಸ್ ಮಾಡಿದೆ ನಾನು ಇದನ್ನು. ಸೊ ಕಟ್ ಮಾಡ್ತಾ ಓನ್ಲಿ ಸ್ಕ್ರ್ಯಾಚಸ್ ಕಾಣಿಸುತ್ತೆ ಕಲೆಗಳು. ಆ್ಯಂಡ್ ಇವನ್ ಇದನ್ನು ನೀವು ಚಪಾತಿ ರೋಟಿ ಮಾಡೋಕ್ಕೂ ಯೂಸ್ ಮಾಡ್ಬೋದು, ಅಥವಾ ಹಿಟ್ ಕಲ್ಸ್ಕೊಳ್ಳೋಕ್ಕೂ ಇದನ್ನು ಯೂಸ್ ಮಾಡ್ಕೋಬಹುದು. ಕೇಕ್ ಅಥವಾ ರೋಲಿಂಗ್ ನೀವು ಕೇಕ್ ಬೇಕ್ ಮಾಡೋರಾದರೆ ಇದು ಕೂಡ ಫ್ಲ್ಯಾಟ್ ಸರ್ಫೇಸ್ ಇರೋದನ್ನು ತುಂಬ ಯೂಸ್ಫುಲ್ ಆದಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು.
ಸೊ ಇದ್ರ ಡೈಮೆನ್ಷನ್ ಎಷ್ಟಿದೆ ಅಂತ ನೋಡಿದ್ರಲ್ಲ, ಇನ್ ಥಿಕ್ನೆಸ್ ಕೂಡ ನೋಡಿ, ಸಖತ್ ಹೇವಿಯಾಗಿದೆ. ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟನೇ, ತುಂಬ ವೈಡ್ ಆಗಿದೆ ಇದು ಡೆಫಿನೆಟ್ಲಿ. ಸೊ ಯಾರು ಹೆವಿ ಆಗಿದೆ ದೊಡ್ಡ ಐಟಮ್ ಇದ್ದರೂ ಕೂಡ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋರು ಮಾತ್ರ ಇದನ್ನು ಪರ್ಚೇಸ್ ಮಾಡಿ. ಡೆಫಿನೆಟ್ಲಿ ತುಂಬ ದೊಡ್ಡದಾಗಿರುವಂಥ ಚಾಪಿಂಗ್ ಬೋರ್ಡ್ ಆ್ಯಂಡ್ ನಾಟ್ ಈಸಿ ಟು ಹ್ಯಾಂಡಲ್ ಅಂತಲೇ ಹೇಳ್ಬೋದು. ಅಕಸ್ಮಾತ್ ಅಪ್ಪಿ ತಪ್ಪಿ ಕಾಲ್ ಮೇಲೆ ಏನಾದರೂ ಬಿದ್ದರೆ ಕಾಲು ಬೆರಳು ಕಟ್ಟಾಗೋದಂತೂ ಗ್ಯಾರಂಟಿ, ಅಷ್ಟು ಹೆವಿ ಇದೆ. ಬಟ್ ಇದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಸೊ ಟೇಬಲ್ ನಿಮಗೆ ಕೌಂಟರ್ ಟಾಪ್, ಕಿಚನ್ ಕೌಂಟರ್ ಟಾಪ್ ಕ್ಲೀನಾಗಿಡುತ್ತೆ. ತುಂಬ ತರಕಾರಿಗಳನ್ನು ನೀವು ಒಂದೇ ಸತ್ತಿಗೆ ಒಂದೇ ಪ್ಲೇಟಲ್ಲಿ ನೀವು ಇದನ್ನು ಒಂದೇ ಚಾಪಿಂಗ್ ಬೋರ್ಡಲ್ಲೇ ನೀವು ಚಾಪ್ ಮಾಡ್ಕೋಬೋದು, ಅದಕ್ಕೊಂದು ಸಪ್ರೇಟ್ ತಟ್ಟೆ ಬೇಕಾಗೋದಿಲ್ಲ. ಸೊ ಒಂದ್ಸಲ ನೀವು ಕ್ಲೀನಾಗಿ ಇದನ್ನು ಬಟ್ಟೆಯಿಂದ ವೈಪ್ ಮಾಡಿಬಿಟ್ರೆ ಅಗೇನ್ ನಿಮಗೆ ನೆಕ್ಸ್ಟ್ ಇದ್ರ ಮೇಲೇ ಚಪಾತಿ ರೋಟಿ ಮಾಡೋಕ್ಕೂ ಕೂಡ ಇದು ರೆಡಿ ಆಗುತ್ತೆ. ಸೊ ಇದರಿಂದ ಈ ಟೇಬಲ್ ಟಾಪ್ ಕ್ಲೀನಾಗಿರೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈಸಿ ಟು ಮೇಂಟೈನ್ ನನ್ನ ಪ್ರಕಾರ. ಸೊ ಈ ಸ್ಕ್ರ್ಯಾಚಸ್ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ಸ್ಕ್ರ್ಯಾಚ್ ಮಾರ್ಕ್ಸ್, ಇಸ್ ಸ್ಕ್ರ್ಯಾಚ್ ಪ್ರೂಫ್ ಅಂತ ಅವರು ಇಂಡಿಕೇಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಸ್ಟೇನ್ಲೆಸ್ ಸ್ಟೀಲ್ ಇರೋದ್ರಿಂದ ಇದ್ರ ಮೇಲೆ ನಾವು ಚಾಪ್ ಮಾಡ್ತಾ ಹೋದಂಗೆ ಈ ಸ್ಕ್ರ್ಯಾಚ್ ಲೈನ್ಸ್ ಕಾಣಿಸೇ ಕಾಣಿಸುತ್ತೆ. ಬಟ್ ಅದರ್ ದೆನ್ ಬೇರೆ ಹಾರ್ಮ್ ಏನು ಆಗಿಲ್ಲ, ಇವನ್ ರಸ್ಟ್ ಕೂಡ ಆಗಿಲ್ಲ, ಥಿಕ್ನೆಸ್ಸು ಕೂಡ ತುಂಬ ಪರ್ಫೆಕ್ಟ್. ಡೆಫಿನೆಟ್ಲಿ ಸ್ಲಿಪ್ಪರಿ ಇಲ್ಲ ಇದು, ಈಸಿ ಟು ಚಾಪ್. ಆ್ಯಂಡ್ ಇದು ಒಂದ್ಸಲ ನೀವು ಇನ್ವೆಸ್ಟ್ ಮಾಡಿ ತಗೊಂಡ್ರೆ ಐ ಥಿಂಕ್ ಲೈಫ್ ಲಾಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೋಡಿ ಯಾವುದೇ ತರಕಾರಿ ಸ್ಲಿಪ್ ಆಗೋದಿಲ್ಲ, ಕೈಯಿಂದ ನೀಟಾಗಿ ಕಟ್ಟಾಗುತ್ತೆ. ಸೊ ಡೆಫಿನೆಟ್ಲಿ ಸ್ಲಿಪ್ ಆಗೋಲ್ಲ. ಸೊ ವರ್ತ್ ಟು ಬೈ. ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು, ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಫೀಚರ್, ಈ ಪಾರ್ಟ್ ಏನು ನೋಡ್ತಾ ಇದ್ದೀರಲ್ಲ, ಇದು ಬೆಂಡ್ ಆಗಿರೋಂಥ ಸ್ಕ್ವೇರ್ ಪಾರ್ಟ್ ಇದೆ, ನಾಟ್ ರೌಂಡ್ ಆ್ಯಂಡ್ ಇಟ್ಸ್ ಅ ಸ್ಕ್ವೇರ್ ಇದೆ. ಎಡ್ಜಸ್ ತುಂಬ ಶಾರ್ಪ್ ಇಲ್ಲ, ಕ್ಲೀನ್ ಮಾಡೋವಾಗ ಯಾವುದೇ ಪ್ರಾಬ್ಲಮ್ ಇಲ್ಲ, ಕಟ್ಟಾಗೋದಿಲ್ಲ ಕೈ. ಸೊ ಈ ಬೆಂಡ್ ಇರೋದ್ರಿಂದ ನಿಮಗೆ ಕೌಂಟರ್ ಟಾಪ್ಗೆ ಈ ಥರ ಫಿಕ್ಸ್ ಆಗಿ ಹೋಗುತ್ತೆ, ಇದು ಈಸಿಲಿ ಮೂವ್ ಆಗೋಲ್ಲ ಬಿಕಾಸ್ ಇಟ್ಸ್ ಸೋ ಹೆವಿ ಇದೆ. ಹೆವಿ ಇರೋದ್ರಿಂದ ಇದು ಈಸಿಲಿ ಮೂವ್ ಆಗೋಲ್ಲ, ಈ ಥರ ಸ್ಟಕ್ ಆಗಿ ಕೂತ್ಕೊಳ್ಳುತ್ತೆ. ನೀವು ಈ ಥರ ಕೂಡ ಯೂಸ್ ಮಾಡ್ಕೋಬಹುದು, ಅಥವಾ ಇದನ್ನು ಈ ಎಜ್ಜಿಗೆ ಕೂಡ ನೀವು ಇದನ್ನು ಈ ಥರ ಅಟ್ಯಾಚ್ ಮಾಡ್ಕೋಬೋದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ. ಸೊ ಒಂದು ವೇಳೆ ನಿಮಗೆ ಈ ಪಾರ್ಟು ಕೆಲವೊಂದು ಕಟ್ಟೆಗಳಿಗೆ ಇಲ್ಲಿ ಎಜ್ ಬಾರ್ಡರ್ ಲೈನ್ ಕೊಟ್ಟಿರ್ತಾರೆ, ಅಥವಾ ಆ ಟೈಮಲ್ಲೂ ಕೂಡ ಇದನ್ನು ನೀವು ಈ ಥರ ರಿವರ್ಸಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಸೊ ವೇಸ್ಟ್ ಆಗುತ್ತೆ ಅಂತೇನಿಲ್ಲ, ನೀವು ಇದನ್ನು ರಿವರ್ಸಾಗೂ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನೀವು ಈಸಿಯಾಗಿ ಇದು ಒಂದೇ ಕೈಯಿಂದ ಲಿಫ್ಟ್ ಮಾಡಿ ತರಕಾರಿಗಳನ್ನು ನಾವು ಚಿಕ್ಕ ಚಾಪಿಂಗ್ ಬೋರ್ಡಲ್ಲಿ ಯಾವ ಥರ ಯೂಸ್ ಮಾಡ್ತೀವಿ ಹಾಗದನ್ನು ಒಂದೇ ಕೈಯಿಂದ ಇದು ಎತ್ತಕ್ಕಾಗಲ್ಲ. ಸೊ ಈ ನೀವು ಕೈಯಿಂದನೇ ತೆಗೆದು ಹಾಕಬೇಕು. ಬಟ್ ಒಂದು ಯೂಸ್ಫುಲ್ ಅಂದರೆ ತುಂಬ ತರಕಾರಿಗಳು ಎಟ್ ಎ ಟೈಮ್ ನೀವು ಹೆಚ್ಕೋಬೋದು, ಅದು ಒಂದು ಮೇನ್ ಯೂಸ್ ಬೆನಿಫಿಟ್ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟ್ ಬಗ್ಗೆ ನನ್ನ ರಿವ್ಯೂ. ಸೊ ನಿಮಗೆ ಈ ಮೂರು ಚಾಪಿಂಗ್ ಬೋರ್ಡ್ ಡಿಫ್ರೆನ್ಸ್ ಗೊತ್ತಾಗಿದೆ. ಸೊ ನನ್ನ ಪ್ರಕಾರ ಪ್ಯೂರ್ ಬ್ಯಾಂಬೂದೇನಾದ್ರು ನಿಮಗೆ ಸಿಕ್ಕರೆ ಪರ್ಚೇಸ್ ಮಾಡಿ. ಬಟ್ ಸ್ಟಿಲ್ ನಾನು ಇನ್ಮೇಲೆ ಇವೆರಡೂ ಯೂಸ್ ಮಾಡೋದು ಬಿಟ್ಟಿದ್ದೀನಿ ಆಲ್ಮೋಸ್ಟ್. ಸೊ ನಾಟ್ ಟು ವರ್ತ್ ಆ್ಯಂಡ್ ವೆರಿ ಹಾರ್ಮ್ಫುಲ್ ಟು ದ ಬಾಡಿ ಅಂತಲೇ ಹೇಳ್ಬೋದು. ಸೊ ಇದು ಪ್ರಿಫರೇಬಲ್. ಸೊ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ ಇದನ್ನು. ಸೊ ನಿಮಗೆ ಪರ್ಚೇಸ್ ಮಾಡೋಂಗಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗೆ ಈ ರಿವ್ಯೂ ವಿಡಿಯೋ ಏನಾದರೂ ಇಷ್ಟ ಆದರೆ ಅಥವಾ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಾನಲ್ನ ಪ್ಲೇಲಿಸ್ಟ್ ಅಥವಾ ಚಾನಲ್ನ ವೀಡಿಯೋಗಳನ್ನು ಚೆಕ್ ಮಾಡಿ, ಯಾವುದಾದ್ರೂ ಕಂಟೆಂಟ್ ನಿಮಗೆ ಮೋಸ್ಟ್ಲಿ ಇಷ್ಟ ಆಗ್ಬೋದು. ಸೊ ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್ ಆ್ಯಂಡ್ ಬಾಯ್.